ಈಗ ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಲಗ್ನದಲ್ಲಿ ಗುರು ಇರುವಂಥದ್ದು, ಇಲ್ಲ ಒಂದು ಕಡೆ ಹೊಸದಾಗಿ ಏನಾದರೂ ಒಂದು ಸಾಧನೆ ಮಾಡುವಂಥವ್ರಿಗೆ ಇದು ಖಂಡಿತ ಅನುಕೂಲ. ಮತ್ತು ಹೊಸದಾಗಿ ಏನಾದರೂ ಒಂದು ನೋಡಿ ದೊಡ್ಡ ದೊಡ್ಡ ಸ್ಟಾರ್ಗಳು ನಿಮಗೆ ಪರಿಚಯ ಆಗುವಂಥದ್ದು, ಅಥವಾ ಯಾರೋ ನಿಮ್ಮ ಸೀನಿಯರ್ ಇರ್ತಾರೆ ಸಿಗ್ತಾನೆ ಇರೋದಿಲ್ಲ. ಸೊ ಈ ಒಂದು ಸಮಯದಲ್ಲಿ ನಿಮಗೊಂದು ಅವ್ರ ಪರಿಚಯ ಆಗುವಂಥದ್ದು, ಅವರಿಂದ ನಿಮಗೆ ಅನುಕೂಲಗಳಾಗುವಂಥದ್ದು. ಸೊ ಹೀಗೆ ಒಂದು ಅನುಕೂಲಗಳು ನೀವು ಕಾಣುವಂಥದ್ದು, ಮತ್ತು ನೀವು ಅಂದುಕೊಂಡಿದ್ದ ರೀತಿಯಲ್ಲಿ ಎಲ್ಲ ಒಂದು ಸಾಕಾರ ಆಗುವಂಥದ್ದು. ನೋಡಿ, ದುಡ್ಡುಗಳು ಹಣಕಾಸು ಜೊತೆಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ನಿಮ್ಮ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೋಡಿ, ಯಾವುದೊಂದು ಕಷ್ಟಪಟ್ಟು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀರಾ, ನೈಟ್ ಅಂಡ್ ಡೇ ಮಾಡಿರ್ತೀರಾ, ಏನೋ ಒಂದು ಒಳ್ಳೆಯದು ನಿಮ್ಮದೇ ಆದ ಒಂದು ಟ್ಯಾಲೆಂಟ್ ತೋರಿಸಿರ್ತೀರಾ, ನಿಮ್ಮದೇ ಆದ ಒಂದು ಕೊಡುಗೆಗಳನ್ನ ಕಂಪ್ನಿ ಕೊಟ್ಟಿರ್ತೀರಾ, ಅದು ನಿಮ್ಗೆ ಗೊತ್ತಿರಲ್ಲ, ಅದನ್ನು ನಿಮಗೆ ಗುರುತಿಸಿ ನಿಮ್ಮ ಒಂದು ಯಜಮಾನರಾಗಲಿ ನಿಮ್ಮ ಸೀನಿಯರ್ಗಳು ನಿಮ್ಮನ್ನು ಒಂದು ಪ್ರೀತಿಯಿಂದ ಮಾತಾಡುವಂಥದ್ದು, ನಿಮ್ಮ ಜೊತೆ ಪ್ರೀತಿಯಿಂದ ನಡ್ಕೊಳ್ಳೋಂಥದ್ದು, ನಿಮಗೊಂದು ಇಂಕ್ರಿಮೆಂಟ್ಸ್ ಕೊಡಿಸುವಂಥದ್ದು, ನಿಮ್ಮ ಸನ್ಮಾನ ಕೊಡುವಂಥದ್ದು, ಕಾಣಿಕೆಗಳು ಕೊಡುಗೆಗಳು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಕುಟುಂಬದಲ್ಲಿ ನಿಮ್ಮ ಕುಟುಂಬ ಅಂದರೆ ಮನೆಯಲ್ಲಿ ಜೊತೆಗೆ ಹೊಸದಾಗಿ ನಿಮಗೆ ಸ್ನೇಹಿತರು ಬರುವಂಥದ್ದು, ಇಷ್ಟು ದಿವಸ ಮನೆಗೆ ಯಾರು ಬರ್ತಾ ಇರಲಿಲ್ಲ ಆದರೆ ಹೊಸದಾಗಿ ಒಂದು ಸದಸ್ಯರುಗಳು ಪರಿಚಯ ಆಗುವಂಥದ್ದು, ಅವರು ನಿಮ್ಗೆ ಹುಡ್ಕೊಂಬರುವಂಥದ್ದು, ಯಾವುದೊಂದು ಕಾರ್ಯನಿಮಿತ್ತ ಬಿಸ್ನೆಸ್ ಆಗಲಿ ಒಂದು ವ್ಯವಹಾರಗಳಾಗಲಿ ಅಥವಾ ನಿಮ್ಮ ಕುಟುಂಬದವರೇ ಪರಿಚಯನೇ ಕುಟುಂಬದವರೇ ಅವರು, ಬಟ್ ನಾವು ಗುರುಗಳೇ ನಮ್ಮ ತುಂಬ ದಿವಸ ಆಯ್ತು ಅವ್ರನ್ನ ನೋಡಿಲ್ಲ, ಬಟ್ ಅವ್ರು ನಮ್ಮ ಒಂದು ಫ್ಯಾಮಿಲಿನೇ, ನಮ್ಮ ಕುಟುಂಬವರೇ, ನಮ್ಮ ಒಂದು ಇವರೇನೆ, ಅದು ನಮ್ಗೆ ಸಿಕ್ಕಿರಲಿಲ್ಲ ಅನ್ನೋರು ಕೂಡ ಹೊಸದಾಗಿ ಕುಟುಂಬದವ್ರು ಪರಿಚಯ ಆಗುವಂಥದ್ದು. ಸೊ ಹೀಗೆ ಅದೊಂದು ಹಲವಾರು ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ನೋಡಿ, ಶನಿ ಲಾಭದಲ್ಲಿ ಇರುವಂಥದ್ದು, ಸೊ ಖಂಡಿತ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ವ್ಯವಹಾರ ಆಗಲಿ ವ್ಯಾಪಾರಗಳಾಗಲಿ ತಕ್ಕ ಮಟ್ಟಿಗೆ ಅನುಕೂಲ ಇದೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಮುಖ್ಯವಾಗಿ ಕುಜ ನಿಮಗೆ 18 ತಾರೀಕು ನಂತರ ನಿಮಗೆ ಸ್ವಲ್ಪ ಮಟ್ಟಿಗೆ ಗಾಡಿ ವಿಚಾರದಲ್ಲಿ, ಈ ವ್ಯವಹಾರಗಳು ಏನಿದೆ ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು. ನೋಡಿ, ವಿದ್ಯಾರ್ಥಿಗಳಿಗೂ ಅಷ್ಟೇ, 18 ನಂತರ ನಿಮಗೆ ಸ್ವಲ್ಪ ಮತ್ತೆ ಅನಾನುಕೂಲ. ಈ 20 ದಿವಸ ಏನಿದೆ, ಈ ನವಂಬರ್ 20 ತನಕ ತುಂಬ ಚೆನ್ನಾಗಿದೆ ಮಾಡುವಂಥ ಅದರಲ್ಲೂ ಈ ಒಂದು ಅಕ್ಟೋಬರ್ ನವಂಬರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗಿದೆ. ನೋಡಿ, ಯಾರೊಬ್ಬರು ಒಂದು ಒಳ್ಳೆಯ ಕೋರ್ಸ್ ಮಾಡುವಂಥದ್ದು, ಫಾರಿನ್ಗೆ ಹೋಗಿ ಕಲಿಯುವಂಥವ್ರಾಗಲಿ, ಜ್ಯೋತಿಷ್ಯ ಕಲಿಯೋರಾಗಲಿ, ಅಥವಾ ಪ್ರತಿ ವೇದಗಳು ಕಲಿಯೋರಾಗಲಿ, ಅಥವಾ ಸ್ಕೂಲು ಹೊಸದಾಗಿ ಏನಾದರೂ ಒಂದು ಕೋರ್ಸ್ ಮಾಡುವಂಥವ್ರಿಗೆ, ಅಥವಾ ಫಾರಿನಲ್ಲಿ ಯಾವುದೊಂದು ಕೋರ್ಸ್ ಮಾಡುವಂಥವ್ರು, ಮ್ಯಾನೇಜ್ಮೆಂಟ್ ಆಗಲಿ, ಪ್ರತಿಯೊಂದು ನಿಮಗೆ ಅನುಕೂಲ ಆಗಿರುವಂಥದ್ದು ಕುಮೀನ್ ರಾಶಿಯವ್ರಿಗೆ ಆಗಿದೆ. ಇದ್ರ ಜೊತೆ ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ತಿಂಗಳು 20 ತನಕ ಇನ್ನೂ ಒಂದು ಚೆನ್ನಾಗಿದೆ. ನೋಡಿ, ಯಾವುದಾದ್ರೂ ಹೊಸದಾಗಿ ವಿದ್ಯೆ ಕಲಿದಿದ್ದರೆ ಖಂಡಿತ ಈ ತಿಂಗಳಲ್ಲಿ ಕಲಿದೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ 18 ನಂತರ ನಿಮಗೆ ತುಂಬ ಚೆನ್ನಾಗಿದೆ, ನಂತರನೂ ಕೂಡ ನಿಮಗೆ ಸ್ವಲ್ಪ ಅನುಕೂಲ ಇದೆ. ಆಕಸ್ಮಿಕವಾಗಿ ಧನಲಾಭ ಆಗುವಂಥದ್ದು, ಅಂದರೆ ಕುಟುಂಬದಲ್ಲಿ ಸ್ವಲ್ಪ ಏನಾದರೂ ಗೊಂದಲಗಳಿದ್ದರೆ 20 ತಾರೀಕು ನಂತರ ಕೂಡ ನಿಮಗೆ ಅದು ನಿವಾರಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೋಡಿ, ದ್ವಿತೀಯದಲ್ಲಿ ರಾಹು ಇರುವಂಥದ್ದು ಮೀನರಾಶಿಯವ್ರಿಗೆ, ಎಲ್ಲೋ ಒಂದು ಕಡೆ ಹಣ ಇಲ್ಲ ಇಲ್ಲ ಅಂದ್ಕೊಂಡೆ ಹೆಚ್ಚಿನ ಮಟ್ಟದಲ್ಲಿ ಅರಿವು ಬರ್ಬೋದು, ಇಲ್ಲಾಂದರೆ ಇಲ್ಲೊಂದು ಕಡೆ ದುಡ್ಡು ಹೋಗುವಂಥದ್ದು ಕೂಡ ಕಾಣಿಸುತ್ತೆ. ನೋಡಿ, ವಿಪರೀತ ಖರ್ಚಾದರೂ ಆಗ್ಬೋದು, ವಿಪರೀತ ನಿಮಗೆ ಧನ ಲಾಭ ಆದರೂ ಕೂಡ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೋಡಿ, ಇದು ಮುಖ್ಯವಾಗಿ ಏನಾದರೆ ರಾಹುವಿನ ಒಂದು ಪರಿಹಾರ ಮಾಡಿ, ಆಗೇನಾಗುತ್ತೆ ದುಡ್ಡು ಹೋಗುವಂಥದ್ದು ಕಂಟ್ರೋಲ್ ಆಗುತ್ತೆ, ಬರೋವಂಥದ್ದು ಜಾಸ್ತಿ ಆಗುತ್ತೆ. ಸೊ ಇಷ್ಟೇ ಒಂದು, ನೋಡಿ, ಜ್ಯೋತಿಷ್ಯ ಅಂದರೆ ಒಂದು ಪರಿಹಾರ ಅಂದರೆ ಇಷ್ಟೇ, ಏನಂದರೆ ಆಗೋದನ್ನು ಕಂಟ್ರೋಲ್ ಮಾಡೋಕ್ಕಲ್ಲ, ಅದನ್ನು ಪರಿಹಾರ ಮಾಡಿದಾಗ ಏನಾಗುತ್ತೆ ಅದ್ರದ್ದು ಒಂದು ಹೆಚ್ಚಿನ ಒಂದು ದೋಷ ಕಳೆದು ಆ ಒಂದು ಒಳ್ಳೆಯ ಒಂದು ಪ್ರಭಾವ ಅಥವಾ ಒಂದು ಒಳ್ಳೆಯ ಒಂದು ಸಂಕಲ್ಪ ಏನಿದೆ ಅದು ನಿಮಗೆ ಅನುಕೂಲ ಆಗುತ್ತೆ. ಸೊ ಹೀಗೆ ಲಾಭದಲ್ಲಿ ಶನಿ ಇರುವಂಥದ್ದು ತುಂಬ ಹೆಚ್ಚಿನ ಮಟ್ಟದ ಲಾಭ ನೀವು ಕಾಣುವಂಥದ್ದು ತುಂಬ ಚೆನ್ನಾಗಿದೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಪರಿಹಾರ ಅಂತ ಬಂದಾಗ ರಾಹುಕೇತುಗಳು ಶಾಂತಿ ಮಾಡಿ, ಮತ್ತು ಗುರುವಿನ ಒಂದು ಮಂತ್ರ ಪ್ರತಿನಿತ್ಯ ಹೇಳುವಂಥದ್ದು, ಔಷಧಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೇನ್ ನಮಃ. ಓಂ ಶಿರ್ಡಿ ಸಾಹೇಬನ್ನ ಪ್ರಾರ್ಥನೆ ಮಾಡಿ, ಶಿರ್ಡಿ ಸಾಹೇಬನ್ ಹೋಗಿ ಒಂದು ಬಿಸ್ಕೆಟ್ ಮಲ್ಲಿಗೆ ಹೂವು ಹಾಕೊಳ್ಳೋದು, ರೋಸ್ ಕೊಟ್ಟು ಪ್ರಾರ್ಥನೆ ಮಾಡಿ, ಮಲ್ಲೇಶ್ವರಂ ಇರುವಂಥ ಸಾಹೇಬ ದೇವಸ್ಥಾನಕ್ಕೆ ಹೋಗಿ, ಅಥವಾ ನಿಮ್ಮ ಅಕ್ಕಪಕ್ಕ ಯಾವುದೇ ಒಂದು ಗುರುವಿನ ಸ್ಥಾನ ಇದ್ದರೆ, ಯಾರೂ ಸಿಗಲಿಲ್ಲ ಅಂದರೆ ನಿಮ್ಮೊಂದು ಕುಲಗುರು ಇದ್ದರೆ ಅವ್ರನ್ನ ನೀವು ಪ್ರಾರ್ಥನೆ ಮಾಡೋಂಥದ್ದು ಮಾಡಿ, ಅವರನ್ನು ಆಶೀರ್ವಾದ ಪಡ್ಕೊಂಬನ್ನಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ನೀವು ಸಾಧನೆ ಮಾಡುವಂಥದ್ದು, ಅಥವಾ ನಿಮ್ಮ ಒಂದು ಏನೊಂದು ಕಲೆ ಇದೆ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಹೊರಗಡೆ ಬಂದು ಎಲ್ಲರಿಗೂ ಅದರಿಂದ ಒಂದು ಅನುಕೂಲ ಆಗಬೇಕು. ನೋಡಿ, ಮೀನರಾಶಿಯವರು ಹುಟ್ಟಿರೋದಂದರೆ ಮೋಕ್ಷಕ್ಕೆ ಅಂತ ಹುಟ್ಟಿರ್ತಾರೆ ಮೀನರಾಶಿಯವರು, ಯಾಕಂದರೆ 12 ಬಚಕ್ರದ 12 ಮನೆ ಬಂದು ಮೀನರಾಶಿ. ಸೊ ಇವರು ಏನೇ ಅಂದರೂ ಮೊದಲು ವ್ಯಯ ಅಂದರೆ ಬೇರೆಯವ್ರಿಗೆ ಕೊಡೋದನ್ನೇ ಇವರಿಗೆ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿರುತ್ತೆ, ಖರ್ಚು ವಿಪರೀತ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಆದ್ದರಿಂದ ಗುರುವಿನೊಂದು ಪ್ರಾರ್ಥನೆ ಮಾಡಿ ಮೀನರಾಶಿಯವರಿಗೆ ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ.